ಮೊಹಮ್ಮದ್ ಸಾದಿಕ್ ಮಲಬೆಟ್ಟು ಅವರನ್ನ ಆದರಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ. ಶಬ್ದವನ್ನು ಆಲಿಸುತ್ತಿರುವ ಸಹೋದರ ಧರ್ಮಿಯರಿಗೆ ಹೃದಯಾಲದ ನಮನಗಳನ್ನು ಅರ್ಪಿಸುತ್ತಾ ವೇದಿಕೆಯಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಗಣಮಿತ ನಗರಾಭಿವೃದ್ಧಿ ಸಚಿವರು, ಉಡುಪಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಸಂಘಟನೆಯನ್ನು ನಿಕಟವಾಗಿ ಬಲ್ಲಂತಹ ನಾಯಕರು ಆಗಿರುವ ಶ್ರೀಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರೇ, ಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಎಸ್ಎಸ್ಎಫ್ ರಾಜ್ಯಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ನಾಯಕರೇ, ವಿವಿಧ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಕಾರ್ಯಕರ್ತರೇ, ಹಿತೈಷಿಗಳೇ, ಅಭಿಮಾನಿಗಳೇ, ಸ್ವತಂತ್ರ ಭಾರತದ 69ನೇ ಸ್ವಾತಂತ್ರ್ಯೋತ್ಸವಕ್ಕೆ ಕೆಲವೇ ದಿವಸಗಳಿರುವಂತಹ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಸ್ಟೇಟ್ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಹಮ್ಮಿಕೊಂಡಂತಹ ಆಜಾದಿ ಸಪ್ತಾಹದ ಕಾರ್ಯಕ್ರಮದ ಅಂಗವಾಗಿ ನಡೆಸಲ್ಪಡುವಂತಹ ಆಜಾದಿ ರ್ಯಾಲಿಯ ಸಂದೇಶ ಸಮಾವೇಶದಲ್ಲಿ ನಾವಿದ್ದೇವೆ. ಈಗಾಗಲೇ ಈ ಒಂದು ಕಾರ್ಯಕ್ರಮದ ಔಚಿತ್ಯದ ಕುರಿತು, ಯಾಕಾಗಿ ಸಂಘಟನೆ ಇದನ್ನು ಹಮ್ಮಿಕೊಂಡಿದೆ ಎನ್ನುವುದರ ಕುರಿತು ಸನ್ಮಿತ್ರ ಸಂಘಟನೆಯ ಹಿರಿಯ ನಾಯಕರಾಗಿರುವ ಕೆ ಎಂ ಸಿದ್ದಿಕ್ ಮೊಂಡುಗಳಿ ಬಹಳಷ್ಟು ವಿವರವಾಗಿ ಇಲ್ಲಿ ಮಂಡಿಸಿದರು. ಈ ಒಂದು ಕಾರ್ಯಕ್ರಮವನ್ನು, ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಈ ಬಾರಿ ಉಡುಪಿಯಲ್ಲೇಕೆ ಎನ್ನುವಂತಹ ಪ್ರಶ್ನೆಯಲ್ಲಿ, ಈ ಉಡುಪಿಯಲ್ಲಿ ಏಕೆ ಸಂಘಟಿಸಲಾಯಿತು ಎನ್ನುವಂತಹ ಒಂದು ಕುತೂಹಲ ನಿಮ್ಮಲ್ಲಿರಬಹುದು. ಇತ್ತೀಚಿನ ವರ್ಷಗಳಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಹಳಷ್ಟು ಮುಂಚೂಣಿಯಲ್ಲಿರುವಂತಹ, ರಾಜ್ಯದಲ್ಲಿ ಗುರುತಿಸಲ್ಪಡುವಂತಹ ಪ್ರದೇಶವಾಗಿ ಬೆಳೆದು ಬರುತ್ತಿರುವಂತಹ ಉಡುಪಿ ಸಿಟಿಯಲ್ಲಿ, ಉಡುಪಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸುವಾಗ ಹಲವಾರು ನಿರೀಕ್ಷೆಗಳು, ಬಹಳಷ್ಟು ರೀತಿಯ ಆಕಾಂಕ್ಷೆಗಳು ಸಂಘಟನೆ ಮುಂದಿದೆ. ಈ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ, ಆರೋಗ್ಯ ಕ್ಷೇತ್ರದಲ್ಲಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ ಉಡುಪಿ ಜಿಲ್ಲೆ ಮುಂದುವರಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ಈ ರಾಜ್ಯವನ್ನು ಬೆಚ್ಚಿ ಬೀಳಿಸುವಂತಹ ಅನಾಹುತಗಳು ನಿತ್ಯ ನಿರಂತರವಾಗಿ ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಈ ಬಾರಿ ಆಜಾದಿ ರ್ಯಾಲಿಯನ್ನು ಆಯ್ಕೆ ಮಾಡಿಕೊಂಡ ಸ್ಥಳ ಉಡುಪಿಯಾಗಿತ್ತು. ಈ ಉಡುಪಿಯ ಪ್ರದೇಶದಲ್ಲಿ, ಕರಾವಳಿಯ ಈ ಪ್ರಶಾಂತವಾದ ಸುಂದರವಾದ ಸೊಬಗಿನ ಈ ಉಡುಪಿಯ ಪ್ರದೇಶದಲ್ಲಿ ಸಂಘಟನೆಯ ಸಂದೇಶವನ್ನು, ರಾಷ್ಟ್ರಪ್ರೇಮವನ್ನು ಬಿಂಬಿಸುವಂತಹ ಕಾರ್ಯಕ್ರಮವನ್ನು ನಾವು ಮಾಡಬೇಕು, ಅದನ್ನು ಮಾಡಿ ತೋರಿಸಬೇಕು ಎನ್ನುವಂತಹ ಇರಾದೆಯೊಂದಿಗೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ತನ್ನ ಆಜಾದಿ ರ್ಯಾಲಿಯನ್ನು ಉಡುಪಿಯಲ್ಲಿ ಸಂಯೋಜಿಸ್ತಾ ಇದೆ. ಅದರೊಟ್ಟಿಗೆ ಈಗಾಗಲೇ ನಡೆಸಿದಂತೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ದ್ಯೋತಕವಾಗಿ 1942 ಆಗಸ್ಟ್ 9ರಂದು ನಡೆದಂತಹ ಸ್ವಾತಂತ್ರ್ಯ ಚಳವಳಿಯ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಹೋರಾಟವಾಗಿರುವಂತಹ ಕ್ವಿಟ್ ಇಂಡಿಯಾ ಚಳವಳಿ, ಈ ಕ್ವಿಟ್ ಇಂಡಿಯಾ ಚಳವಳಿಯ ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸುವಾಗ ಹಲವಾರು ರೀತಿಯ ಉದ್ದೇಶಗಳು ನಮ್ಮ ಮುಂದಿದೆ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎತ್ತಿ ಹಿಡಿಯುವಂತಹ ನ್ಯಾಯ ನೀತಿ, ಈ ರಾಷ್ಟ್ರದ ಕಟ್ಟಕಡೆಯ ಪ್ರಜೆಗೂ ಕೂಡ ನ್ಯಾಯವನ್ನು, ನೀತಿಯನ್ನು ನಿರಾಕರಿಸುವಂತಹ ಅವಸ್ಥೆಯಲ್ಲಿ ಎದುರಾಗುತ್ತಿರುವಂತಹ ಸಂದರ್ಭದಲ್ಲಿ ಈ ವೇದಿಕೆಯಿಂದ ನಾವು ಪ್ರತ್ಯೇಕವಾದ ಘೋಷಣೆಯನ್ನು ಹೊರಡಿಸ್ತಾ ಇದ್ದೇವೆ. ಈ ರಾಷ್ಟ್ರದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು, ನ್ಯಾಯವನ್ನು ಸಿಗುವಂತೆ ಮಾಡಬೇಕು ಎನ್ನುವಂತಹ ಒಂದು ಘೋಷಣೆಯನ್ನು, ಒತ್ತಾಯವನ್ನು ಈ ಒಂದು ಮಹಾಸಮ್ಮೇಳನದೊಂದಿಗೆ, ಈ ಸಮಾವೇಶದೊಂದಿಗೆ ಜನತೆಯ ಮುಂದೆ ನಾವು ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದರೊಟ್ಟಿಗೆ ಆಜಾದಿ ಸಪ್ತಾಹದ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಸ್ತಾ ಇರುವುದು, ಇತ್ತೀಚೆಗಷ್ಟೇ ವಿಧಿವಶರಾಗಿರುವಂತಹ ಈ ರಾಷ್ಟ್ರಕಂಡ ಅತ್ಯುನ್ನತ ರಾಷ್ಟ್ರಪತಿಯೂ ಆಗಿರುವಂತಹ, ಸುಮಾರು 30ಕ್ಕೂ ಹೆಚ್ಚು ಡಾಕ್ಟರೇಟ್ಗಳನ್ನು ಪಡೆದಂತಹ, ಭಾರತ ರತ್ನ ಜನರ ರಾಷ್ಟ್ರಪತಿ ಎಂದು ಎಣಿಸಲ್ಪಟ್ಟಂತಹ, ಮ್ಯಾನ್ ಆಫ್ ಮಿಸೈಲ್ ಎಂದು ಕರೆಸಲ್ಪಟ್ಟಂತಹ ಭಾರತ ರತ್ನ ಡಾಕ್ಟರ್ ಎಪಿಜೆ ಕಲಾಂ ರವರ ನಾಮಧೇಯದಲ್ಲಿ ತಯಾರು ಮಾಡಲಾದಂತಹ ವೇದಿಕೆಯಲ್ಲಿ
ಆ ಮಹೋನ್ನತವಾದಂತಹ ವ್ಯಕ್ತಿತ್ವ ಈ ರಾಷ್ಟ್ರದಲ್ಲಿ 2020 ಈ ರಾಷ್ಟ್ರ ಹೇಗಿರಬೇಕು ಎನ್ನುವಂತಹ ದೊಡ್ಡ ಕನಸನ್ನು ಕಂಡಂತಹ ಮಹಾ ಜೀವಂತ ವ್ಯಕ್ತಿಯಾಗಿದ್ದರು. ಆ ಮಹಾ ಕನಸನ್ನು ನನಸು ಮಾಡುವಂತಹ ಪ್ರಯತ್ನವನ್ನು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಕೈಗೆತ್ತಿಕೊಳ್ತಾ ಇದೆ. ಅದಕ್ಕಾಗಿ ತನ್ನದಾದಂತಹ ಸೇವೆಯನ್ನು ಸಲ್ಲಿಸಲಿಕ್ಕೆ ಕಟಿಬದ್ಧವಾಗಿದೆ. ಹೀಗಿರುವಾಗ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ಈ ಒಂದು ರ್ಯಾಲಿ, ಈ ರ್ಯಾಲಿಯ ಉದ್ದಗಲಕ್ಕೂ ನಮ್ಮೊಂದಿಗೆ ಸಹಕರಿಸಿದ ಎಲ್ಲರನ್ನು ನಾವು ಅಭಿನಂದಿಸುತ್ತ ಈ ಒಂದು ಸಮಾವೇಶದಲ್ಲಿ ನಮ್ಮೊಂದಿಗೆ ಸೇರಿರುವಂತಹ ಗಣ್ಯರನ್ನು ಸ್ವಾಗತಿಸುವಂತಹ ದೌತ್ಯಕ್ಕೆ ಕರ್ತವ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ. ನಮ್ಮೊಳಗಿನ ಭಾರತ ಜಾಗೃತಗೊಳ್ಳಲಿ ಎನ್ನುವಂತಹ ಈ ಆಜಾದಿ ರ್ಯಾಲಿಯ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಾ ಇರುವುದು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ರಾಜ್ಯಾಧ್ಯಕ್ಷರು, ಕರ್ನಾಟಕ ಸ್ಟೇಟ್ ವಕ್ಫ್ ಬೋರ್ಡ್ ಇದರ ನಿರ್ದೇಶಕರು ಆಗಿರುವ ಎನ್ಕೆಎಂ ಶಾಫಿ ಸಾಯಿ. ಸಂಘಟನೆ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಪರಿಚಯಿಸಬೇಕಾದಂತಹ ಅಗತ್ಯವಿಲ್ಲ. ಈ ಸಂದರ್ಭದಲ್ಲಿ ಸಂಘಟನೆ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಅವರನ್ನು ಹಾರ್ದವಾಗಿ ಸ್ವಾಗತಿಸ್ತಾ ಇದೆ. ಅದೇ ರೀತಿ ಸಮಾರಂಭವನ್ನು ಉದ್ಘಾಟಿಸ್ತಾ ಇರುವುದು ಈ ರಾಜ್ಯದ ಮಾನ್ಯ ನಗರಾಭಿವೃದ್ಧಿ ಸಚಿವರು, ಉಡುಪಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಆಗಿರುವ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು, ಅವರನ್ನು ಕೂಡ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಾನು ಹಾರ್ದವಾಗಿ ಸ್ವಾಗತಿಸ್ತಾ ಇದ್ದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಇಲ್ಲಿ ಪ್ರಾರ್ಥನೆ ಮೂಲಕ ನಮ್ಮನ್ನು ಆಶೀರ್ವದಿಸಿದ ಸುನ್ನಿ ಯುವಜನ ಸಂಘ ಉಡುಪಿ ಜಿಲ್ಲೆ ಇದರ ಜಿಲ್ಲಾಧ್ಯಕ್ಷರು, ಈ ನಾಡಿನ ಆಧ್ಯಾತ್ಮಿಕ ಗುರುಗಳು ಆಗಿರುವ ಸೈಯದ್ ಜಾಫರ್ ಅಸಕಾಫ್ ತಂಗಲ್ ಅವರನ್ನು ಕೂಡ ಹಾರ್ದವಾಗಿ ಈ ವೇದಿಕೆಗೆ ಬೇಕಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ, ಈ ಸಮಾವೇಶದಲ್ಲಿ ಆಜಾದಿ ಸಂದೇಶವನ್ನು ನೀಡಲಿಕ್ಕಿದ್ದಾರೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ಹಿರಿಯ ನಾಯಕರು, ಮಾಜಿ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಉಪಾಧ್ಯಕ್ಷರು ಆಗಿರುವ MSM ಅಬ್ದುಲ್ ರಶೀದ್ ಜೈನಿ ತಾವಿಲ್ ಸಕಾಫಿ ಅವರನ್ನು ಹಾರ್ದವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಹಾಗೂ ಸುನ್ನಿ ಯುವಜನ ಸಂಘ ಇದರ ಪೋಷಕ ಸಂಘಟನೆಯಾಗಿ ಗಲ್ಫ್ ರಾಷ್ಟ್ರಗಳಲ್ಲೂ, ಅದೇ ರೀತಿ ಮಲೇಷ್ಯಾದಲ್ಲೂ, ಇನ್ನಿತರ ವಿದೇಶಗಳಲ್ಲೂ ಕಾರ್ಯಾಚರಿಸುತ್ತಿರುವಂತಹ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇದರ ಇಂಟರ್ನ್ಯಾಷನಲ್ ಕಮಿಟಿ ಅಂತಾರಾಷ್ಟ್ರೀಯ ಘಟಕದ ಜನರಲ್ ಸೆಕ್ರೆಟರಿ ಹಾಜಿ ಶೇಖ್ ಬಾಬಾ ಅಬುದಾಬಿ ಅವರನ್ನು ಕೂಡ ಹಾರ್ದವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ಆತ್ಮೀಯರಾಗಿರುವ ನವೀನ್ ಚಂದ್ರ ಶೆಟ್ಟಿ ಅಧ್ಯಕ್ಷರು, ಬಂಟರ್ ಸಂಘ ಪಡುಬಿದ್ರೆ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಹಾರ್ದವಾಗಿ ಸರ್ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಆಜಾದಿ ರ್ಯಾಲಿ ಉಡುಪಿಯಲ್ಲಿ ನಾವು ನಿರ್ವಹಿಸಬೇಕು ಎನ್ನುವಂತಹ ತೀರ್ಮಾನ ಕೈಗೊಂಡಾಗ ಸ್ಥಳೀಯವಾಗಿ ರಾಜ್ಯ ನಾಯಕರು ಬಂದು ಉಡುಪಿ ಜಿಲ್ಲಾ ಮಟ್ಟದ ಸ್ಥಳೀಯ ಸ್ವಾಗತ ಸಮಿತಿಯನ್ನು ರೂಪಿಸುವಾಗ ಇದಕ್ಕೆ ಚೇರ್ಮನ್ ಯಾರಾಗಬಹುದು ಎನ್ನುವ ಕುರಿತು ನಮ್ಮಲ್ಲಿ ಚರ್ಚೆಗಳು ನಡೆದಾಗ ಅದಕ್ಕೆ ಬೇಕಾಗಿ ಸೂಚಿಸಲ್ಪಟ್ಟಂತಹ ಒಂದು ಹೆಸರು BM ಮೊಯ್ದೀನ್ ಕಟ್ಪಾಡಿ ಬಿಜಾಪುರ. ಬಿಜಾಪುರದಲ್ಲಿ ಉದ್ಯಮಿಯಾಗಿದ್ದುಕೊಂಡು ಈ ನಾಡಿನ ಸಾಮಾಜಿಕ ಶೈಕ್ಷಣಿಕ ಸೇವೆಗೆ ತನ್ನನ್ನು ಮುಡಿಪಾಗಿಸಿದಂತಹ ಮೊಯ್ದೀನ್ ರವರನ್ನು ಹಾರ್ದವಾಗಿ ವೇದಿಕೆ ಬೇಕಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆಜಾದಿ ರ್ಯಾಲಿಯ ಸಂಪೂರ್ಣವಾದ ಯಶಸ್ಸಿಗೆ ಬೇಕಾಗಿ ಅಹೋರಾತ್ರಿ ದುಡಿಯುತ್ತಿರುವಂತಹ ಇದರ ಕನ್ವೀನರ್ ಅಬ್ದುಲ್ ಅಜೀಜ್ ಹೆಜಮಾಡಿ ಎಲ್ಲಾ ವಿಷಯದಲ್ಲೂ ಕೂಡ ನಮ್ಮೊಂದಿಗೆ, ನಮ್ಮ ಸ್ಥಳೀಯ ಸ್ವಾಗತ ಸಮಿತಿಯೊಂದಿಗೆ, ರಾಜ್ಯ ಸಮಿತಿಯೊಂದಿಗೆ ಸ್ಪಂದಿಸಿದಂತಹ ಒಬ್ಬ ಯುವ ನೇತಾರ ಸರ್, ನಿಮ್ಮನ್ನು ಕೂಡ ನಾನು ಹಾರ್ದವಾಗಿ ಈ ವೇದಿಕೆ ಬೇಕಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇದರ ಕುವೈಟ್ ರಾಷ್ಟ್ರೀಯ ಸಮಿತಿ ಉಪಾಧ್ಯಕ್ಷರಾಗಿರುವ ಮೌಲಾನಾ ಹಾಫಿಜ್ ಅಬ್ದುಲ್ ಹಫೀಜ್ ಕಾಸಿಮಿ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಹಾರ್ದವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅನಿಫ್ ಕಿನ್ಯಾ KCF ಬಹರೇನ್ ಘಟಕದ ನಾಯಕರು ಅವರನ್ನು ಕೂಡ ನಾನು ಹಾರ್ದವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಈ ಉಡುಪಿ ಜಿಲ್ಲೆಯ ರಾಜಕೀಯ ಸಾಮಾಜಿಕ ನಾಯಕರು, ನಮ್ಮ ಸುನ್ನಿ ಸಂಘಟನೆಗಳಿಗೆ ಆತ್ಮೀಯರು ಆಗಿರುವ ಜನಾಬ್ ಗುಲಾಂ ಅಹಮದ್ ಕಣ್ಣಂಗಾರ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ನಿಮ್ಮನ್ನು ಕೂಡ ನಾವು ಉಪಾಧ್ಯಕ್ಷರು ವಕ್ಫ್ ಬೋರ್ಡ್ ಉಡುಪಿ ಜಿಲ್ಲೆ ಇವರನ್ನು ಕೂಡ ನಾನು ಹಾರ್ದವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಶ್ರಫ್ ಕಿನ್ಯಾ ಕೆಸಿಎಫ್ ಮದೀನಾ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರಮುಖರು ಆಗಿ ಇದ್ದುಕೊಂಡು ಸೌದಿ ಅರೇಬಿಯಾದಲ್ಲಿ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ನ ಕಾರ್ಯಚಟುವಟಿಕೆಗಳಿಗೆ ನೇತೃತ್ವ ಕೊಡುತ್ತಿರುವಂತಹ ಒಬ್ಬ ಕಾರ್ಯಕರ್ತರು ನಾಯಕರು ಅವರನ್ನು ಕೂಡ ನಾನು ವೇದಿಕೆಗೆ ಹಾರ್ದವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸುನ್ನಿ ಯುವಜನ ಸಂಘ ಉಡುಪಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಸ್ವಯಂ ನಾಯಕರು, ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಯೂ ಆಗಿರುವ ಹಾಜಿ ಮೊಯ್ದೀನ್ ಗುಡ್ವಿಲ್ ಕಾಪು ಅವರನ್ನು ಕೂಡ ಹಾರ್ದವಾಗಿ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸುನ್ನಿ ಜಮಿಯತ್ ಉಲಮಾ ಉಡುಪಿ ಜಿಲ್ಲೆ ಇದರ ಅಧ್ಯಕ್ಷರಾಗಿರುವ ಅಶ್ರಫ್ ಸಕಾಫಿ ಕಣ್ಣಂಗಾರ್ ಇವರನ್ನು ಕೂಡ ವೇದಿಕೆಗೆ ಬೇಕಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೌಲಾನ ಇನಾಯತುಲ್ಲಾ ರಜ್ವಿ ಇಮಾಮ್ ಅಂಜುಮಾನ್ ಜುಮಾವಸ್ಸಿ ಉಡುಪಿ ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಅಡ್ವೊಕೇಟ್ ಹಂಸಾ ಹೆಜ್ಮಾಡಿ, ಅದೇ ರೀತಿ ಅಬ್ದುಲ್ಲಾ ಕಾಪು ಮೊದಲಾದ ನಾಯಕರು ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರನ್ನು ಗುರುತಿಸಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಸುನ್ನಿ ಯುವಜನ ಸಂಘ ಇದರ ರಾಜ್ಯ ಉಪಾಧ್ಯಕ್ಷರು ಆಗಿರುವ ಎಂಪಿಎಂ ಅಶ್ರಫ್ ಸಾಯಿದಿ ಮಲ್ಲೂರ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ಮಾಜಿ ಉಪಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಆಗಿರುವ ಕೆಎಚ್ ಇಸ್ಮಾಯಿಲ್ ಸಾಯಿದಿ ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಉಳಿದಂತೆ ರಾಜ್ಯ ಸಮಿತಿಯ ನಾಯಕರೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ನಿಕಟಪೂರ್ವ ಕಾರ್ಯದರ್ಶಿಯಾಗಿರುವ ಕೆಎಂ ಸಿದ್ದೀಕ್ ಮೊಂಡುಗಳು ಸಹಿತ ಇರುವ ಎಲ್ಲ ನಾಯಕರನ್ನು ಕೂಡ ಗುರುತಿಸಿ ಸ್ವಾಗತಿಸುವುದರೊಂದಿಗೆ ನಮ್ಮ ಆಹ್ವಾನವನ್ನು ಹೋಗಟ್ಟು ಬಂದಂತಹ ಪತ್ರಕರ್ತ ಮಿತ್ರರು ಇದ್ದಾರೆ, ಅವರನ್ನು ಕೂಡ ನಾವು ಹಾರ್ದವಾಗಿ ಈ ವೇದಿಕೆಗೆ ಬೇಕಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮವನ್ನು ರ್ಯಾಲಿನೋ ಉದ್ದಗಲಕ್ಕೂ ನಿಯಂತ್ರಿಸಿದಂತಹ ಪೊಲೀಸ್ ಅಧಿಕಾರಿಗಳು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಪ್ರತ್ಯೇಕವಾಗಿ ರಾಜ್ಯದ ವಿವಿಧ ಕಡೆಗಳಿಂದ ಆಗಮಿಸಿದ ಕಾರ್ಯಕರ್ತರು, ಡಿವಿಷನ್ ನಾಯಕರು, ಸೆಕ್ಟರ್ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿಯ ನಾಯಕರು ಎಲ್ಲರನ್ನು ಕೂಡ ಯುನಿಟ್ ಕಾರ್ಯಕರ್ತರಲ್ಲೆಲ್ಲರನ್ನು ಕೂಡ ಪ್ರತ್ಯೇಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಲಿಕ್ಕಿದ್ದಾರೆ ಕರ್ನಾಟಕ ಸರ್ಕಾರದ ಗಣವಿತ್ತ ಸಚಿವರಾಗಿರುವ ಸನ್ಮಾನ್ಯ